ಇವಳು ಯಾಕೆ ಕರ್ಕೊಂಡು ಬಂದೆ? ಪಾಪ ಬಸ್ರಿ ಹೊಟ್ಟೆ ಹಸು ಅಂತಿದ್ದಾಳೆ, ಅವಳನ್ನ ಕಾಯಿಸಕ್ಕಾಗತ್ತಾ ಅಮ್ಮ? ಅದಕ್ಕೆ ಮಿಕ್ಕಿದೇನಾದ್ರೂ ಇದ್ರೆ ಅದನ್ನು ಕೊಟ್ಟು ಮೂಲೆಯಲ್ಲಿ ಕುಡಿಸ್ಬೇಕಾಗಿತ್ತು. ದಂಡ ಪಿಂಡಗಳನ್ನೆಲ್ಲ ಸಿಂಹಾಸದ ಮೇಲೆ ಕುಡಿಸಕ್ಕಾಗಲ್ಲ. ಲಕ್ಕಿಯವರೇ, ಇವಾಗ ಅಂತದ್ದು ಏನು ಯೋಚನೆ ನಿಮ್ಗೆ? ಕಬಡ್ಡಿ ಆಡ್ಬೇಕಲ್ಲ ದತ್ತಣ್ಣನ ವಿರುದ್ಧ. ಆಟದಲ್ಲಿ ಸೋತ್ರೆ ಮಾನ ಹೋಗುತ್ತೆ ಅಂತ ನೀವ್ ಯಾಕೆ ಅನ್ಕೋಬೇಕು ಹೇಳಿ? ಅಕಸ್ಮಾತ್ ಅವನೇನಾದ್ರು ಸೋತ್ರೆ ಅವನ್ ಸಹಿಸ್ಕೊಳಲ್ಲ. ನಿಮ್ ಕೈಲಿ ಸಹಿಸ್ಕೊಳಕ್ ಆಗತ್ತಾ? ಆಟ ಆಡ್ಬೇಕಾದ್ರೆ ಎಲ್ರು ಗೆಲ್ಲೋಕೆ ಅಂತಾನೆ ಆಡ್ತಾರೆ. ಕೃಷ್ಣ ಅರ್ಜುನಂಗೆ ಏನ್ ಉಪದೇಶ ಮಾಡಿದ್ ಹೇಳಿ? ನೀನ್ ಮಾಡೋ ಕೆಲ್ಸ ನಾನು ನಿಷ್ಠೆಯಿಂದ ಮಾಡೋ, ಫಲಾನು ಬಿಟ್ಬಿಡು ಅಂತ. ಅರ್ಜುನಂಗೇನೋ ಕೃಷ್ಣ ಆಯ್ತಾ, ನನಗೆ ಯಾರಿದ್ದಾರೆ? ಏಯ್, ನನ್ನ ಬಿಟ್ಟು ಎಣ್ಣೆ ಹಚ್ಕೋತಾ ಇದ್ದೀರಾ? ಬಂದೇ ಇರಿ. ಎಲ್ಲೋ ಹೇಳು ಅಮ್ಮ, ಬಟ್ಟೆ ರೆಡಿ ಮಾಡ್ತಾ ಇದ್ದಾಳೆ. ಹೌದಾ, ನಾನೇ ಎಣ್ಣೆ ಹಚ್ತೀನಿ. ಬೇಡ, ಬರ್ತಾಳೆ ಎರಡು ನಿಮಿಷ. ನೋಡಿದ್ಯ ಸುಮತಿ, ಅವ್ನ ಹೆಂಡತಿ ಇಲ್ಲದೆ ಅವ್ನ ಏನ್ ಕೆಲಸನೂ ಮಾಡಿಸ್ಕೊಳಲ್ಲ. ಗೀತಾ, ಗೀತಾ ಬಂದ್ಲ ನೋಡಮ್ಮ. ಸುಬ್ಬ, ಸುಮತಿ ಅಮ್ಮನ ಏನಾದ್ರು ನೋಡಿದೇನೋ? ಇಲ್ಲೇ ನಿನ್ ಪಕ್ಕನೇ ಇದ್ರಲ್ಲೇ. ದತ್ತಣ್ಣ, ದತ್ತಣ್ಣ, ಸುಮತಿ ಅಮ್ಮನ ಏನಾದ್ರು ನೋಡಿದ್ರ? ಏ ಇಲ್ಲಪ್ಪ. ಮ್ಯಾಚ್ ಏನಾಯ್ತು? ಹೇಗಾಡ್ದ್ಯೋ? ನೀನೇ ಗೆದ್ದ್ಯಾ? ಅದನ್ನ ಯಾಕೆ ಬೇಜಾರಲ್ಲ ಹೇಳ್ತಿದ್ದೀರಾ ಲಕ್ಕಿಯವರೇ? ಫೈನಲ್ ಮ್ಯಾಚ್ ಬಾಕಿ ಇದೆ ಬಿಡು, ಅದ್ರಲ್ಲೂ ಗೆಲ್ತೀಯ. ಗೆಲ್ತೀನೋ ಸೋಲ್ತೀನೋ ಆಡಕ್ಕಂತೂ ಮನ್ಸಿಲ್ಲ. ಯಾಕೆ ಲಕ್ಕಿಯವರೇ ಹಾಗೆ ಹೇಳ್ತಿದ್ದೀರಾ? ನಾನು ಆಡ್ತಾ ಇರೋದು ದತ್ತಣ್ಣ ಟೀಮ್ ವಿರುದ್ಧ. ಗೆಲ್ತೀವಮ್ಮ, ಔಟ್ ಟೀಮಲ್ಲಿ ಇರೋದು ಬರೀ ಕಾಂಜಿ ಪಿಂಜಿಗಳು. ನೀನ್ ಹೇಗಾಡ್ತೀಯೋ ಹೆಂಗ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ, ಆದ್ರೆ ಗೆದ್ಬಿಟ್ಟು ಮನೆಗೆ ಬರ್ಬೇಕು ಅಷ್ಟೇ. ಕಬಡ್ಡಿ 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 ಕಬಡ್ಡಿ. ಪಿಂಕಿ, ದತ್ತಣ್ಣಂಗೂ ಕಾಫಿ ಮಾಡಿದ್ದೀನಿ, ಅವ್ರು ತಗೊಂಡೋಗಿ ಕೊಟ್ಬಿಡ. ಬೇಡ, ಕಾಫಿ ನಾನೇ ಮಾಡ್ಕೋತೀನಿ. ನೀನ್ ಕಾಫಿ ಮಾಡ್ತೀಯಾ? ಅಲ್ಲ, ಒಂದ್ ಲೋಟ ಕಾಫಿಗೆ ಸಕ್ಕರೆ ಎಷ್ಟಾಕೋದು ಅಂತನಾದ್ರೂ ಗೊತ್ತಾ ನಿಂಗೆ? ಗೀತಾ, ಅದೆಲ್ಲ ಈ ಕ್ಯಾಗೆ. ಪಿಂಕಿ, ಅವಳು ಕಾಫಿ ಬೆರೆಸಿಟ್ಟಿದ್ದಾಳಲ್ವಾ, ತಗೊಂಡೋಗು. ಬೇಡ ಚಿಕ್ಕತ್ತೆ, ನನ್ನ ಗಂಡಂಗೆ ನಾನೇ ಕಾಫಿ ಮಾಡ್ಕೋತೀನಿ. ಏನು, ದತ್ತಣ್ಣನ ಸೇವೆ ನೀನೇ ಮಾಡಬೇಕು ಅಂತಾನ? ಅವ್ರ ಸೇವೆ ಮಾಡಮ್ಮ ನೀನು. ಅಡ್ಗೆ ಒಂದು ನಾನು ಮಾಡ್ಕೊಟ್ಬಿಡ್ತೀನಿ. ನಿಂಗೆ ಅಡ್ಗೆ ಮಾಡಕ್ ಇಂಟ್ರೆಸ್ಟು ಇಲ್ಲ, ಮಾಡಕ್ ಬರೋದು ಇಲ್ಲ. ಹೇಳದಲ್ವಾ ಗೀತಾ, ನಾನೇ ಮಾಡ್ಕೋತೀನಿ ಅಂತ. ಅವ್ರಿಗೆ ಇಷ್ಟ ಆಗಿಲ್ಲ ಅಂದ್ರೆ ಅದು ಕರ್ಮ, ಅನ್ಭವಿಸ್ತಾರೆ ಬಿಡು. ಪಿಂಕಿ, ಒಂದು ಕಾಫಿ ವಿಷಯಕ್ಕೆ ಯಾಕೆ ಇಷ್ಟು ದೊಡ್ಡದು ಮಾಡ್ತಿದ್ಯಾ? ಅವಳೇ ಮಾಡ್ಕೊಳ್ಳಿ ಬಿಡೆ. ಪಿಂಕಿ, ದತ್ತನ್ಗೆ ಬೀನ್ಸ್ ಪಲ್ಯ ಇಷ್ಟ ಅಂತ ಗೀತಾ ಬೀನ್ಸ್ ಪಲ್ಯ ಮಾಡ್ತಾ ಇದ್ದಾಳೆ. ಚಿಕ್ಕತ್ತೆ, ನನ್ನ ಗಂಡಂಗೆ ನಾನೇ ಅಡುಗೆ ಮಾಡ್ಕೊಂಡು ಹೋಗ್ತೀನಿ. ಪಿಂಕಿ, ಏನೇನು ಮಾತೇನ ಅರ್ಥ? ಚಿಗತ್ತೆ, ನಮಗೆ ಬೇಕಾಗಿರೋದು ನಾವು ಮಾಡ್ಕೋತೀವಿ, ನಿಮಗೆ ಬೇಕಾಗಿರೋದು ನೀವು ಮಾಡ್ಕೊಳ್ಳಿ. ಇದೇನೇ ನಮ್ಮದು ನಿಮ್ಮದು ಅಂತಿದ್ಯಾ? ಮನೇಲಿರೋದು ಒಂದೇ ಒಲೆ, ಅಡುಗೆನೂ ಒಂದೇ ಇರುತ್ತಲ್ವಾ? ನಮಗೆ ಬೇಕಾಗಿರೋದು ನಾವು ಮಾಡ್ಕೋಬೋದಲ್ವಾ? ನಿಮಗೆ ಬೇಕಾಗಿರೋದು ನೀವು ಮಾಡ್ಕೊಳ್ಳಿ. ನಮ್ಮದು ಅಂದರೆ ನಮ್ಮ ಫ್ಯಾಮಿಲಿಗೆ. ಫ್ಯಾಮಿಲಿ ಇರೋದು ಒಂದೇ ಅಲ್ವೇನೆ, ನಾವೆಲ್ಲರೂ ಒಂದೇ ಫ್ಯಾಮಿಲಿ. ಅದು ಹೇಗಾಗುತ್ತೆ ಗೀತಾ? ನಿಮ್ಮ ಫ್ಯಾಮಿಲಿ ಅಂದರೆ ನೀನು, ನಿನ್ನ ಗಂಡ, ನಿಮ್ಮ ಅತ್ತೆ ಮಾವ. ನಮ್ಮ ಫ್ಯಾಮಿಲಿ ಅಂದರೆ ನಾನು, ನನ್ನ ಗಂಡ, ನಮ್ಮ ಅತ್ತೆ ಮಾವ. ಅಂದರೆ ಒಲೆನ ಎರಡು ಮಾಡಬೇಕು ಅಂತಿದೆಯಾ? ಚಿಕ್ಕತ್ತೆ, ಒಲೆ ಒಂದೇ, ಆದರೆ ಅಡುಗೆ ಎರಡು. ಏನೇ ಮಾತಾಡ್ತಿದ್ಯಾ ಪಿಂಕಿ ನೀನು? ನಿಂಗೆ ಅಷ್ಟಿಷ್ಟ ಅಂತಂದರೆ ನಮ್ಮೆಲ್ರಿಗೂ ಸೇರಿಸಿ ನೀನೇ ಅಡುಗೆ ಮಾಡು. ಏನೋ ಸುಬ್ಬಾ, ನಮ್ಮನೆ ಕುಡ್ಕೊಂಡು ಬಂದಿದ್ಯಾ? ನಿಮ್ಮಪ್ಪನ ದುಡ್ಡೇನಲ್ಲ, ನನ್ನ ದುಡ್ಡು, ನನ್ನ ಎಣ್ಣೆ, ನನ್ನ ಇಷ್ಟ. ನೋಡು, ನಮ್ಮ ಅಪ್ಪನ ಜೊತೆ ಮಾತಾಡಿದೆ. ಓ ಬಂದು ನೋಡಿ ಗರ್ತಿ, ಈಗ ಸೈಲೆಂಟಾಗಿ ನಿಂತಿದ್ದಾಳೆ ನೋಡಿ. ಹೌದು, ನೀನು ಈ ಮನೆಗೆ ಬಂದು ಜಾಂಡ ಊರಿದ್ಯಾ ಯಾಕೆ ಅಂತ ನಿಮ್ಮ ಮನೆಯವ್ರು ಎಲ್ರಿಗೂ ಹೇಳಿದ್ಯಾ? ಅಂದ್ರೆ ಗ್ರಾಚಾರ ಮನೆ ಬಿಟ್ಟು ಹೋಯ್ತು ಅಂತ ಆಯ್ತು? ಬಿಟ್ಟಿಲ್ಲ, ಇನ್ಮೇಲ್ ಬಿಡ್ತು. ನೀನ್ ಕಸ್ತೂರಿನ ಈ ಮನೆಯಿಂದ ಎಲ್ಲಿ ಕಳ್ಸಕ್ ಹೊಂಟಿದ್ದೆ ಅಂತ ನನಗೆ ಚೆನ್ನಾಗಿ ಗೊತ್ತಿದ್ದು. ಗಂಗಾ, ಏನ್ ಮಾತಾಡ್ತಿದ್ಯಾ? ನಾನು ಯಾಕೆ ಕಸ್ತೂರಿನ ಹೊರಗೆ ಕಳಿಸ್ಲಿ? ನಿಜ, ವಾಡೆಯಿಂದ ಆಚೆಗೆ ಹಾಕ್ಬೇಕಾಗಿದ್ದು ಕಸ್ತೂರಿನಲ್ಲ, ನಿನ್ನ. ಅಣ್ಣ, ಅಮೃತ ನಿನಗೆ ಇನ್ನೂ ಒಂದು ಗಾಬರಿ ಆಗೋ ವಿಚಾರ ಇದೆ. ಏನದು? ನಾಗಮಣಿ ವಿಷ್ಣು ಹತ್ರ ಇಲ್ಲ, ನನ್ನ ಹತ್ರ ಇದೆ. ಈಗಾಗಲೇ ಒಂದು ಮಗು ಐತೆ ಅಂತಲ್ಲ, ಅವಳೆಲ್ಲಿ ಹೋಗಿದ್ದಾಳೆ? ಓ, ಬೇರೆ ಊರಿಗೆ ಕಳ್ಸಿದ್ಯಾ? ಯಾವ ಊರಿಗೆ ಹೋದ್ರೂ ನನ್ನ ಕೈಯಿಂದ ತಪ್ಪಿಸ್ಕೊಳಕ್ಕಾಗಲ್ಲ, ಗೊತ್ತಲ್ವಾ ನಿನಗೆ? ಆಗ್ತಿರೋ ಟೆನ್ಷನ್ ಎಲ್ಲ ಅವನಿಗೆ ಟ್ರಾನ್ಸ್ಫರ್ ಮಾಡಬೇಕು. ಉಂಗುರ ಹಾಕೋದಕ್ಕೆ ಬೆರಳೆ ಬೇಕಲ್ವಾ? ಬೆರಳೆ ಇಲ್ಲ ಅನ್ನೋ ಹಾಗೆ ಮಾಡಿದ್ರೆ ಅವಳಿಗೆ ಎಲ್ಲಿ ಬಿಸಿ ತಾಕಿಸ್ಬೇಕು ಅಲ್ಲಿ ತಾಕಿಸ್ತೀನಿ. ಆರಾಮ? ಆರಾಮಲ್ದೆ ಇನ್ನೇನಪ್ಪ, ಎಲ್ಲ ಕೆಲಸನೂ ನಿನ್ನ ಹುಡುಗಿನೇ ಮಾಡ್ತಿದ್ದಾಳೆ. ನಮ್ಮ ಹುಡುಗಿನ? ಹ್ಞೂ, ಮತ್ತೆ ಕಮಲಿವ್ರೆ ಒಬ್ಬರೇ ಮಾಡ್ತಿದ್ದೀರಾ? ನಾನು ಹೆಲ್ಪ್ ಮಾಡ್ಲಾ? ಸರ್ ಬ್ಯಾಡ ಅಂತ ಹೇಳಿದ್ನಲ್ಲ. ಮೆಣಸಿನ ಪುಡಿ ಕಣ್ಣಿಗೆ ಬಿತ್ತು. ಇತ್ತ ಕಣಪ್ಪ, ರುಚಿ ನೋಡಿದ ಬೆಕ್ಕಗೆ ಚಪ್ಪಲ ಜಾಸ್ತಿ ಡಿಯರ್. ಈ ಗಂಡಸರು ಅಷ್ಟೇನೆ, ರುಚಿಗೋಸ್ಕರ ಸೆಲ್ಫ್ ರೆಸ್ಪೆಕ್ಟ್ನ ಸೇಲಿಗಿಟ್ಟು ಸಂಬಂಧನ ಸರಿಪಡಿಸ್ಕೊಂಡು ಸಂಸಾರ ಮಾಡೋಕ್ಕೂ ಹೇಸೋರಲ್ಲ. ನೀನು ಹೀಗೆ ಅವನ ಜೊತೆ ಮೇಲಿಂದ ಮೇಲೆ ಜಗಳ ಮಾಡ್ಕೊಂಡು ಕಿತ್ತಾಡ್ಕೊಂಡಿದ್ರೆ ಯು ವಿಲ್ ಬಿಕಮ್ ಅ ಲೂಸರ್. ನಿಮ್ಮ ತಾವಿಂದ ತಗೊಂಡೋಗಿರೋ ಫ್ಲವರ್ ಪಾಟು ಸಿಡಿದ್ಬಿಡ್ತು. ನನ್ನ ಹೆಂಡತಿ ಅದನ್ನ ಅಚ್ಚಕ್ಕೋಗಿ ಸಿಡ್ತು, ಕೈ ಹಣೆ ಎಲ್ಲ ಗಾಯ ಆಗ್ಬಿಡ್ತು. ಅವರೇ ಕಲ್ಲ ಹಚ್ಬೇಡಿ.